Hello friends, welcome to my channel Ramya Vlogs in Kannada. ಇವತ್ತು ನಾನು ನಿಮ್ಮ ಜೊತೆ ಒಂದು ಸೂಪರ್ ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೆಸಿಪಿ ಒಂದು ಪ್ರೆಗ್ನೆಂಟ್ ಲೇಡೀಸ್ಗಾಗಿರ್ಬೋದು, ಇಲ್ಲಾಂದರೆ ಹಾಲು ಕುಡಿಸೋ ತಾಯಂದ್ರಿಗಾಗಿರ್ಬೋದು, ಇನ್ನು ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರೋ ಅವ್ರಿಗೆಲ್ಲ ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಈಗ ಮೊದಲನೇದಾಗಿ ನಾವು ಇವತ್ತು ಮಾಡೋ ರೆಸಿಪಿಗೆ ನಮಗೆ ಮೊಳಕೆ ಕಟ್ಟಿರೋ ಹುರುಳಿಕಾಳು ಬೇಕು. ಸೊ ಇದರಲ್ಲಿ ನಿಮಗೆ ಏನೆಲ್ಲ ಯೂಸಸ್ ಆಗುತ್ತೆ ಅಂತ ಆಲ್ರೆಡಿ ಗೊತ್ತಿರುತ್ತೆ. ಸೊ ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನು ಚೆನ್ನಾಗಿ ಕುಕ್ ಮಾಡಿ ನೀವು ತಿನ್ನೋದ್ರಿಂದ ನಿಮಗೆ ಬೋನ್ಸ್ ಅನ್ನೋದು ಸ್ಟ್ರಾಂಗ್ ಆಗುತ್ತೆ. ಸೊ ಮಗು ಬ್ರೈನ್ ಡೆವಲಪ್ಮೆಂಟ್ಗೆ ಇದು ಹೆಲ್ಪ್ ಆಗುತ್ತೆ, ಮಗು ವೆಯ್ಟು ಇನ್ಕ್ರೀಸ್ ಆಗುತ್ತೆ. ನೆಕ್ಸ್ಟು ಹಾಲು ಕುಡಿಸೋ ತಾಯಂದ್ರಿಗೆ ಚೆನ್ನಾಗಿ ಹಾಲಾಗುತ್ತೆ. ಡಯಟ್ ಮಾಡೋರಿಗೆ ಇದರಲ್ಲಿ ಪ್ರೋಟೀನ್ಸ್ ಹೆಚ್ಚಾಗಿರುತ್ತೆ, ಕ್ಯಾಲರೀಸ್ ಕಡಿಮೆ ಇರುತ್ತೆ. ಸೊ ಅವ್ರಿಗೂ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಸೊ ನೋಡಿ, ಇದರಲ್ಲಿ ಒಂದೇ ರೆಸಿಪಿಯಲ್ಲಿ ಎಷ್ಟೆಲ್ಲ ಯೂಸಸ್ ಇದೆ ಅಂತ ಹೇಳಿ, ಮೊದಲನೇದಾಗಿ ಫ್ರೆಶ್ ಆಗಿರೋ ಹುರುಳಿಕಾಳನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಸೊ ಒಂದು ಸಲ ಇಲ್ಲ ಎರಡು ಸಲ ನೀವು ಚೆನ್ನಾಗಿ ವಾಶ್ ಮಾಡಿದ ನಂತರ ಒಂದು ಪಾತ್ರೆ ತಗೊಂಡು ಇದರಲ್ಲಿ ಲೈಟಾಗಿ ನೀವು ಫ್ರೈ ಮಾಡ್ಕೊಬೇಕು. ಸೊ ಸಿಮ್ಮಲ್ಲಿ ಇಟ್ಕೊಂಡ್ರೇ ಒಳ್ಳೆಯದು, ಇಲ್ಲ ಅಂದರೆ ಅದು ಒಂದು ರೀತಿ ಸ್ಮೆಲ್ ಬರೋದಕ್ಕೆ ಶುರು ಆಗೋಗುತ್ತೆ. ಸೊ ನೀವು ಅಂಗಡಿಯಲ್ಲಿ ತೊಗೊಂಬಂದರೆ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡಿದ ನಂತರ ಅದರಲ್ಲಿ ಹಸಿ ವಾಸನೆ ಇರುತ್ತೆ, ಅದು ಹೋಗೋ ತನಕ ಲೈಟಾಗಿ ನೀವು ಫ್ರೈ ಮಾಡ್ಕೊಬೇಕಾಗತ್ತೆ. ಈಗ ಒಂದು ಕುಕ್ಕರ್ ತಗೊಳ್ಳಿ. ಸೊ ಇದರಲ್ಲಿ ಸಿಮ್ಮಲ್ಲಿ ಇಡಿ ಸ್ಟಾರ್ಟಿಂಗಲ್ಲಿ. ಇದಕ್ಕೀಗ ಆ ಹುರುಳಿಕಾಳನ್ನ ಹಾಕ್ಕೊಂಡು ಅದರ ಜೊತೆಗೆ ಒಂದು ತರಕಾರಿ ಬೇಕಾದರೆ ಹಾಕ್ಕೊಬೋದು. ಸೊ ನಾನಿವತ್ತು ಎರಡು ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿಟ್ಟಿದ್ದೀನಿ ವಾಶೆಲ್ಲ ಮಾಡಿಕೊಂಡು. ಸೊ ಇದನ್ನು ಇದ್ರ ಜೊತೆಗೆ ಹಾಕಿ ಇದಕ್ಕೆ ನಾನು ಒಂದು ಎರಡು ಗ್ಲಾಸಷ್ಟು ನೀರನ್ನ ಹಾಕ್ತಾ ಇದ್ದೀನಿ. ಸೊ ನೀರು ಹಾಕಿದ ನಂತರ ಒಂದು ಸ್ವಲ್ಪ ಲೈಟಾಗಿ ಉಪ್ಪನ್ನ ಹಾಕ್ಕೊಳ್ಳಿ. ಸೊ ಈ ಸ್ಟೇಜಲ್ಲಿ ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ. ಒಂದ್ಸಲ ಸುಮ್ಮನೆ ಹಂಗೆ ಅದನ್ನು ಮಿಕ್ಸ್ ಮಾಡಿಕೊಟ್ಟು ಸೊ ಲಿಡ್ನ ನೀವು ಕ್ಲೋಸ್ ಮಾಡಿ. ಮತ್ತು ಈಗ ಒಂದು 4-5 ವಿಸಲ್ ತನಕ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ವಿಸಲ್ ಬರೋ ತನಕ ಈಗ ನಾವು ನೆಕ್ಸ್ಟು ಮಸಾಲೆಗೆ ಬೇಕಿರುವಂಥ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಳೋಣ. ಮತ್ತು ಅದೇ ಪಾತ್ರೆಯಲ್ಲಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಡಯಟ್ ರೆಸಿಪಿ ಮತ್ತು ಪ್ರೆಗ್ನೆಂಟ್ ಲೇಡೀಸ್ಗೆ ಅಲ್ವಾ, ಸೊ ಎಲ್ಲನೂ ಸ್ವಲ್ಪ ಲಿಮಿಟಾಗಿ ಇರಬೇಕು, ಅದೇ ರೀತಿ ಮಸಾಲೆನೂ ಅಷ್ಟೆ. ಸೊ ಇದಕ್ಕೆ ಸುಮ್ಮನೆ ಒಂದು ಸ್ವಲ್ಪ ಚಕ್ಕೆ ಮತ್ತು ಒಂದು 4 ಲವಂಗ, ಒಂದು ಸ್ವಲ್ಪ ಅಂದರೆ ಒಂದು 1/2 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಇದೆಲ್ಲನೂ ಹಾಕ್ಕೊಂಡಿದ್ದ ನಂತರ ನಾನಿಲ್ಲಿ ಒಂದು ಟೊಮೊಟೊನ ಸಣ್ಣದಾಗಿ ಹಚ್ಚಿಟ್ಟಿದ್ದೀನಿ, ಮತ್ತು ಒಂದು ಬೆಳ್ಳುಳ್ಳಿ, ಅದೇ ರೀತಿ ಒಂದು ಈರುಳ್ಳಿ. ಸೊ ಎಲ್ಲನೂ ಕಟ್ ಮಾಡಿ ಒಂದೇ ಸಲ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಲೈಟಾಗಿ ನೀವು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗತ್ತೆ, ತುಂಬ ಹೊತ್ತೇನೂ ಫ್ರೈ ಮಾಡಬೇಕಾಗಿಲ್ಲ. ಸೊ ಈ ರೀತಿ ಫ್ರೈ ಮಾಡುವಾಗಲೇ ನೋಡಿ, ಈ ಟೇಬಲ್ ಸ್ಪೂನಲ್ಲಿ ನಾನು 1-3 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸೊ ಧನಿಯಾ ಪುಡಿನೂ ಅಷ್ಟೇ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಇದೆಲ್ಲನೂ ಫ್ರೈ ಆಗಿದ ನಂತರ ನೀವು ಸ್ಟವ್ ಆಫ್ ಮಾಡಿನೂ ಸಹ ಹಾಕ್ಕೊಬೋದು. ಮತ್ತು ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ, ಬೇರೆ ಮಸಾಲೆ ಏನೂ ಬೇಡ. ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಸೊ ಸ್ಟವ್ ಆಫ್ ಮಾಡಿಕೊಂಡು ಸಹ ನೀವು ಮಾಡ್ಬೋದು. ನೆಕ್ಸ್ಟ್ ಇದು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕಿ ಇದನ್ನು ಪೇಸ್ಟ್ ರೀತಿ ಮಾಡ್ಕೊಳ್ಳಿ. ಸೊ ಈಗ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಮತ್ತು ಒಂದು ಪಾತ್ರೆಯಿಂದ ತಗೊಂಡು ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಮತ್ತು ಎಣ್ಣೆ ಕಾದಿದ ನಂತರ ಸಾಸಿವೆ, ಆ ಸಾಸಿವೆ ಚಿಟ್ಪಟ ಅಂತ ಸೌಂಡ್ ಬಂದಿದೆ ನಂತರ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ನೆಕ್ಸ್ಟು ನಾವು ಆಲ್ರೆಡಿ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ವಿ ಅಲ್ವಾ, ಇದನ್ನು ಮೊದಲು ಹಾಕ್ಕೊಳ್ಳಿ. ಸೊ ಅದಕ್ಕೆ ಒಂದು ಸ್ವಲ್ಪ ಲೈಟಾಗಿ ನೀರನ್ನು ಹಾಕ್ಕೊಂಡು ಮಸಾಲೆ ಒಂದು ಕುದಿ ಬರೋ ತನಕ ಹಾಗೆ ಬಿಡಿ. ನೆಕ್ಸ್ಟು ನೋಡಿ, ಈ ರೀತಿ ಮಸಾಲೆ ಎಲ್ಲನೂ ಒಂದು ಕುದಿ ಬರಬೇಕು ಚೆನ್ನಾಗಿ. ಈ ಟೈಮಲ್ಲಿ ನೀವು ಬೇಯಿಸಿಟ್ಟಿದ್ವಿ ಅಲ್ವಾ ಮೊಳಕೆ ಹುರುಳಿಕಾಳು ಮತ್ತು ಆಲೂಗಡ್ಡೆ, ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ ನೀರನ್ನು ನೋಡಿ ಹಾಕ್ಕೊಳ್ಳಿ. ನಿಮಗೆ ತುಂಬ ತಿಳಿಸಾರು ಬೇಕು ಅಂತ ಹೇಳಿದ್ರೆ ನೀರು ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಇರುವಂಥ ನೀರೇ ಸರಿ ಹೋಗುತ್ತೆ. ಸೊ ಅಷ್ಟೇ ಫ್ರೆಂಡ್ಸ್, ಇದಕ್ಕೆ ಈಗ ಸ್ವಲ್ಪ ರುಚಿ ನೋಡಿ ಉಪ್ಪು ಬೇಕು ಅಂತ ಹೇಳಿದ್ರೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಸಾಂಬಾರು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಸಾಲೆನೂ ಅಷ್ಟೇ, ನಾವು ತುಂಬ ಕಡಿಮೆನ ಬಳಸಿರ್ತೀವಿ. ಸೊ ಎಲ್ಲ ಪ್ರೆಗ್ನೆಂಟ್ ವುಮೆನ್ಸ್ಗೂ ಮತ್ತು ಡಯಟ್ ಮಾಡೋರಿಗೂ ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ಟ್ರೈ ಮಾಡಿ ನೋಡಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮರೀದೇ ಒಂದು ಲೈಕ್ನ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನಲ್ಲಿ ಆಲ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮುಂದೆ ಇದೇ ರೀತಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಾನು ನಿಮಗೆ ಸಿಗ್ತೀನಿ. ಪ್ಲೀಸ್ ಟೇಕ್ ಕೇರ್. ಥ್ಯಾಂಕ್ ಯು.